ಸ್ನೇಹಿತರೆ ನಟ ಧ್ರುವ ಸರ್ಜಾ ಬಾಳಿನಲ್ಲಿ ಸಂಭ್ರಮ ತಂದಿದ್ದಾರೆ ಪತ್ನಿ ಪ್ರೇರಣಾ ಸಹೋದರ ಚಿರುವನ್ನ ಕಳೆದುಕೊಂಡ ದುಃಖದಲ್ಲಿದ್ದ ಧ್ರುವ ಮತ್ತು ಸರ್ಜಾ ಕುಟುಂಬಕ್ಕೆ ಹೊಸ ಅತಿಥಿಯ ಆಗಮನವಾಗುತ್ತಿದ್ದು ಇತ್ತೀಚೆಗಷ್ಟೇ ಪ್ರೇರಣಾ ಅವರಿಗೆ ಸೀಮಂತ ಕಾರ್ಯ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಅರ್ಜುನ್ ಸರ್ಜಾ ಸೇರಿದಂತೆ ಸರ್ಜಾ ಕುಟುಂಬದ ಬಹುತೇಕರು ಹಾಜರಾಗಿದ್ದರು ಮತ್ತು ಪ್ರೇರಣಾ ಕುಟುಂಬವು ಕೂಡ ಭಾಗಿಯಾಗಿತ್ತು ಆದರೆ ಇದೀಗ ಇಂತಹ ಸಮಯದಲ್ಲಿ ಪ್ರೇರಣಾ ಅವರು ದಿಢೀರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹಾಗಾದ್ರೆ ಏನಾಯ್ತು ಪ್ರೇರಣಾಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡಿದ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ನಟ ಧ್ರುವ ಸರ್ಜಾ ಅಭಿಮಾನಿಯಾಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಮೊನ್ನೆಯಷ್ಟೇ ಅಭಿಮಾನಿಗಳ ಜೊತೆ ಈ ಸಿಹಿ ಸುದ್ದಿಯನ್ನ ಹಂಚಿಕೊಂಡಿದ್ದ ಧ್ರುವ ಸರ್ಜಾ ಪುಟ್ಟ ಕಂದಮ್ಮನಿಗಾಗಿ ಹಾರೈಸಿ ಎಂದು ಮನವಿ ಮಾಡಿದ್ದರು ಇತ್ತೀಚೆಗೆ ಅದ್ದೂರಿಯಾಗಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಪತ್ನಿಯ ಸೀಮಂತ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಚಿರು ಅನುಪಸ್ಥಿತಿಯನ್ನ ನೆನೆದು ಬೇಸರಗೊಂಡಿದ್ದಾರೆ ಚಿರುವನ್ನ ಬಿಟ್ಟು ಯಾವುದೇ ಕಾರ್ಯಕ್ರಮವನ್ನ ಮಾಡಿಕೊಂಡವರಲ್ಲ ಧ್ರುವ ಹಾಗಾಗಿ ಸೀಮಂತ ಕಾರ್ಯದಲ್ಲಿ ಅಣ್ಣ ಇರಬೇಕಿತ್ತು ಎನ್ನುವುದು ಸಹಜ ಈಗಾಗಲೇ ಸರ್ಜಾ ಕುಟುಂಬದಲ್ಲಿ ಚಿರು ಪುತ್ರ ರಾಯನ್ ಲವಲವಿಕೆ ತಂದಿದ್ದು ಇದೀಗ ಧ್ರುವ ಸರ್ಜಾ ಮಗು ಕೂಡ ಜೊತೆ ಆಗಲಿದೆ ಎರಡು ಕಂದಮ್ಮಗಳು ಚಿರುವಿನ ನೋವನ್ನು ಸರ್ಜಾ ಕುಟುಂಬಕ್ಕೆ ಮರಿಸಲಿವೆ ಇನ್ನು ಇಂತಹ ಖುಷಿಯ ಸಂದರ್ಭ ಇರುವಾಗ ಇದೀಗ ಧ್ರುವ ಸರ್ಜಾ ಹೆಂಡತಿ ಪ್ರೇರಣಾಗೆ ಹೊಟ್ಟೆ ನೋವಿನಿಂದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎನ್ನಲಾಗುತ್ತಿದೆ ಡಾಕ್ಟರ್ ಚೆಕ್ಅಪ್ ಮಾಡುತ್ತಿದ್ದು ಹೆರಿಗೆ ನೋವು ಅಂತ ಹೇಳಿದ್ದಾರೆ ಎನ್ನಲಾಗುತ್ತಿದೆ ಇನ್ನು ಕಾದು ನೋಡಬೇಕಿದೆ ಯಾವ ಮಗು ಆಗುತ್ತೆ ಅಂತ ನೀವು ಕೂಡ ಇವರ ಮಗುವಿಗೆ ಆರಿಸಿ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು నా కామెంట్ ಮಾಡಿ